ಕೊರೋನಾ ವೈರಸ್ ಲಾಕ್ಡೌನ್ ನಡುವೆಯೂ ಕೂಡ ಅಂಬಾರಿ ಖ್ಯಾತಿ ನಿರ್ದೇಶಕ ಎಪಿ ಅರ್ಜುನ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಿರ್ದೇಶಕ ಎಪಿ ಅರ್ಜುನ್ ಹಾಸನ ಮೂಲದ ಹುಡುಗಿ ಅನ್ನುವರನ್ನ ಮದುವೆಯಾಗಿದ್ದಾರೆ. 5 ವರ್ಷಗಳಿಂದ ಈ ಜೋಡಿ ಪ್ರೀತಿ ಮಾಡುತ್ತಿದ್ದರು. ನಾಗರಬಾವಿಯಲ್ಲಿರುವ ಎಪಿ ಅರ್ಜುನ್ ಅವರ ನಿವಾಸದಲ್ಲೇ ಮದುವೆಯಾಗಿದೆ ಅಂತಾನೆ ಹೇಳ್ಬೋದು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಪಿ ಅರ್ಜುನ್ ಅವರ ಮದುವೆಗೆ ಸ್ಯಾಂಡಲ್ವುಡ್ ಕಲಾವಿದರು ಬರಲು ಸಾಧ್ಯವಾಗಲಿಲ್ಲ. ಕೆಲವೇ ಕೆಲವು ಆಪ್ತರ ಸಮ್ಮುಖದಲ್ಲಿ ಇವರು ಮದುವೆಯಾಗಿದ್ದಾರೆ. ಧ್ರುವ ಸರ್ಜಾ, ಹರಿಸಂತು, ಕಿಸ್ ಚಿತ್ರದ ನಾಯಕ ವಿರಾಟ್ ಸೇರಿದಂತೆ ಅರ್ಜುನ್ ಅವರ ಆಪ್ತ ಗೆಳೆಯರು ಮಾತ್ರ ಭಾಗಿಯಾಗಿದ್ದರು. ನಿರ್ದೇಶಕ ಎಪಿ ಅರ್ಜುನ್ ಅವರು ತಂಗಿಗಾಗಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು. ಅಂಬಾರಿ, ಅದ್ದೂರಿ, ಐರಾವತ ಮತ್ತು ರಾಟೆ ಸಿನಿಮಾದಲ್ಲಿ ನಿರ್ದೇಶನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆ ಆದ ಕಿಸ್ ಚಿತ್ರವನ್ನ ಇವರೇ ನಿರ್ದೇಶನ ಮಾಡಿರೋದು. ನಟ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ಸಿನಿಮಾವನ್ನ ಎಪಿ ಅರ್ಜುನ್ ಅವರು ನಿರ್ದೇಶನ ಮಾಡಲಿದ್ದಾರೆ. ಒಟ್ಟಾರೆ ಬಹು ಬೇಡಿಕೆಯ ನಿರ್ದೇಶಕರಾಗಿದ್ದಾರೆ ಈಗ ಎಪಿ ಅರ್ಜುನ್ ಅವರು. ಹೌದು, ಇಂದು ಅನು ಅವರನ್ನ ವರಿಸಿದ್ದಾರೆ ಎಪಿ ಅರ್ಜುನ್ ಅವರು. 5 ವರ್ಷಗಳಿಂದ ಅನು ಮತ್ತು ಎಪಿ ಅರ್ಜುನ್ ಅವರು ಪ್ರೀತಿ ಮಾಡುತ್ತಿದ್ದರು. ಅರ್ಜುನ್ ಅವರ ಮನೆಯಿರೋದು ನಾಗರಬಾವಿಯಲ್ಲಿ. ಇವರ ನಿವಾಸದ ಮುಂದೆ ಹಸಿರು ತೋರಣದ ನಡುವೆ ಚಪ್ಪರ ಎಲ್ಲವೂ ಕೂಡ ಹಾಕಿದ್ದರು. ಕುಟುಂಬಸ್ಥರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ. ಧ್ರುವ ಸರ್ಜಾ ಮತ್ತು ಅವರ ಪತ್ನಿ ಪ್ರೇರಣಾ, ನೆನಪಿರಲಿ ಪ್ರೇಮ್, ವಿರಾಟ್ ಮತ್ತು ನಟಿ ಶ್ರೀಲೀಲಾ ಹೀಗೆ ಕೆಲವೇ ಕೆಲವು ಮಂದಿಯಷ್ಟು ಭಾಗಿಯಾಗಿದ್ದರು. ನವಜೋಡಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ನೀವಿನ ಶುಭಾಶಯವನ್ನು ತಿಳಿಸಿಲ್ಲ ಅಂದ್ರೆ ಈ ಕೂಡಲೇ ತಪ್ಪಾದ ಶುಭಾಶಯವನ್ನು ತಿಳಿಸಿ. ಹಾಗೆ ವಿಡಿಯೋ ಒಂದು ತಪ್ಪಾದ ಲೈಕ್ ಕೊಡಿ. ಸ್ಯಾಂಡಲ್ವುಡ್ ನಗರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.